ಹಲೋ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲಿ ಆಗಿ ಪುಳಿಯೋಗರೆ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ಒಂದು ಪ್ಯಾನ್ನ ಕಾಯೋದಕ್ಕಿಟ್ಟು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸೊ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ರೋಸ್ಟ್ ಅಂತ ಅಂದರೆ ನೀವು ಸೀತ್ಸೋಕ್ಕೆ ಹೋಗಬಾರ್ದು ಜಸ್ಟ್ ಹಾಗೇ ಒಂದು ಎರಡು ನಿಮಿಷ ಕಾಲ ಹುರ್ಕೋಬೇಕು ಸೊ ಎಲ್ಲನೂ ನಾನು ಇಂಗ್ರೀಡಿಯಂಟ್ಸನ್ನ ಸಪ್ರೇಟ್ ಸಪ್ರೇಟಾಗೆ ಹುರ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನೇ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ನೀವು ಒಳ್ಳೆ ಕಲರ್ ಬಂದಿದೆ ಈಗ ಸೊ ನೆಕ್ಸ್ಟ್ ಬಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣ್ಸು ಕಾಳನ್ನ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಎಲ್ಲನೂ ಮಿನಿಮಮ್ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಬೇಕು ಇವಾಗ ಕಪ್ ಇಟ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನು ಸೊ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಎಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ನೆಕ್ಸ್ಟ್ ಬಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದು ಒಳ್ಳೆಯ ಸ್ಮೆಲ್ ಬರಬೇಕು ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಸೊ ಎಲ್ಲನೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿ ಸೊ ಸೀದಸಕ್ಕೆ ಹೋಗಬೇಡಿ ಸ್ಮೆಲ್ ಚೇಂಜ್ ಆಗುತ್ತೆ ಸೊ ಈಗ ನೆಕ್ಸ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಬೀಜ ಇಟ್ಕೊಂಡಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಸಿಪ್ಪೆ ತೆಗೆದಿಟ್ಕೊಬೇಕಾಗತ್ತೆ ಈಗ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಹುರುಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಜಸ್ಟ್ ಹಾಗೆಯೇ ಒಂದು ಒನ್ ಸೆಕೆಂಡ್ ಟು ಟೂ ಸೆಕೆಂಡ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಈಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳನ್ನ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಪ್ರತಿಯೊಂದನ್ನು ಮೀಡಿಯಮ್ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಜಸ್ಟ್ ಕ್ರಿಸ್ಪ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಗುಂಟೂರು ಹಸಿ ಮೆಣಸಿನಕ ಮೆಣಸಿನಕಾಯಿ ಇಟ್ಕೊಂಡಿದ್ದೆ ಸೊ ಖಾರಕ್ಕೆ ಬೇಕು ಅಂತ ಇದನ್ನ ಇಟ್ಕೊಂಡಿದ್ದೀನಿ ಬೇಡ ಅಂದರೆ ಇದನ್ನು ಕೂಡ ಆಪ್ಷನಲ್ ಸ್ಕಿಪ್ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕಪ್ ಮಾಡಬೇಡಿ ಸೊ ನೆಕ್ಸ್ಟು ಬಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ನೋಡ್ಬೋದು ನೀವು ಎಷ್ಟು ಒಳ್ಳೆ ಕಲರ್ ಇದೆ ಅಂತ ರೆಡ್ಡಾಗೆ ಸೊ ಇದನ್ನು ಕೂಡ ಹಾಕಿ ಹಾಗೇ ಒಂದು ಫೈ ಟು ಟೆನ್ ಸೆಕೆಂಡ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸೊ ಒಂದು ಒಳ್ಳೆ ಕಲರ್ ಬರುತ್ತೆ ಸೊ ಅದ್ರ ನೆಕ್ಸ್ಟು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಫೈನಾಗೆ ಪೌಡರ್ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ ಸೊ ನೋಡ್ಬೋದು ನೀವು ಇವಾಗ ಒಳ್ಳೆ ಪೌಡರ್ ರೆಡಿಯಾಗಿದೆ ಸೊ ಇದಕ್ಕೆ ಚಕ್ಕೆ ಲವಂಗ ಹಾಕಿದ್ರೆ ಇದು ಬಾತ್ ಪೌಡ್ರ್ ಥರ ಕೂಡ ವರ್ಕ್ ಆಗಿ ಕೆಲಸ ಮಾಡುತ್ತೆ ಸೊ ಈಗ ನಾನು ಹುಣಸೆ ಹಣ್ಣು ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡ್ಬೋದು ನೀವು ಜಸ್ಟ್ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಗಟ್ಟಿಯಾದ ಪ್ಯೂರಿ ನನಗೆ ಸಿಕ್ಕಿದ್ದು ವೈಟ್ ಕಲರ್ ಹುಣಸೆ ಹಣ್ಣು ಸೊ ಕಪ್ಪು ಹುಣಸೆ ಹಣ್ಣಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸೊ ಈಗ ಮಿನಿಮಮ್ ಎರಡರಿಂದ ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ತಿಕ್ಕ ಪಲ್ಪ್ ಬಂದಿತ್ತು ಸೊ ನೀವು ತಿನ್ನಾಗೇ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೊ ಸ್ಟವ್ ಹಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸೊ ಹುಣಸೆಹಣ್ಣು ಹಣ್ಣು ಚೆನ್ನಾಗಿ ಕುದಿಬೇಕು ಸೊ ಇವಾಗ ನಾನು ಇಲ್ಲಿ ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂತ ಅಂದರೆ ಬಿಳಿ ಬೆಲ್ಲ ಅಥವಾ ಉಂಡೆ ಬೆಲ್ಲ ಕೂಡ ಯೂಸ್ ಮಾಡ್ಕೊಬೋದು ಹಚ್ಚ ಬೆಲ್ಲನ ಅವಾಯ್ಡ್ ಮಾಡಿ ಸೊ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಸೊ ಇವಾಗ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಅಂದಾಜು ನೋಡಿ ನೀವು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಪುಡಿ ಉಪ್ಪು ಆದರೆ ಸ್ವಲ್ಪ ಜಾಸ್ತಿ ಇಡ್ಸುತ್ತೆ ಕಲ್ಲುಪ್ಪ ಆದರೆ ಸ್ವಲ್ಪ ಕಮ್ಮಿ ಇಡಿಸುತ್ತೆ ಸೊ ಇದೆಲ್ಲ ಕುದಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನಿಯರ್ಲಿ ಒಂದು ಹ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವರೆಗೂ ಟೈಮ್ ಬೇಕಾಗುತ್ತೆ ಸೊ ಇದು ಕುದಿಯೋ ಟೈಮಲ್ಲಿ ನಾನು ಪೌಡ್ರ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ತೀನಿ ಫಸ್ಟಿಗೆ ಒಂದು ಮೂರು ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಹೆಪ್ ಟೇಬಲ್ ಸ್ಪೂನ್ ಅಂತಿರಲ್ಲ ಫುಲ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗಂಟಾಗಬಾರ್ದು ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಸೊ ನೀವು ಕೂಡ ಕಪ್ಪು ಹುಣಸೆ ಹಣ್ಣಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹೊಸ ಹುಣಸೆ ಹಣ್ಣು ನನಗೆ ಸಿಕ್ಕಿದ್ದು ಹಾಗೆಯೇ ಬೆಲ್ಲ ಕೂಡ ಬಿಳಿ ಬೆಲ್ಲ ಅಥವಾ ಉಂಡೆ ಬೆಲ್ಲ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯ ಫ್ಲೇವರು ಟೇಸ್ಟು ಹೆನ್ಹ್ಯಾನ್ಸ್ ಆಗುತ್ತೆ ಸೊ ಪೌಡರು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಹದ ಬೇಕು ಎಷ್ಟು ತಿಕ್ನೆಸ್ ಬೇಕು ನಿಮ್ಮ ಒಂದು ಗೊಜ್ಜು ಅಷ್ಟು ಹಾಕ್ಕೊಬೇಕಾಗತ್ತೆ ಸೊ ಖಾರ ಸ್ಪೈಸಸ್ಸು ಎಲ್ಲ ಬರೋದು ಈ ಒಂದು ಪೌಡರಿಂದಾನೆ ಸೊ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಹಾಕಿ ಮಿಕ್ಸ್ ಮಾಡಿ ಒಂದು ಶಾಟಿಗೆ ಹಾಕಬೇಡಿ ತೀರನೇ ಗಟ್ಟಿಯಾಗ್ಬಿಡುತ್ತೆ ಸೊ ಸ್ವಲ್ಪ 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 ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ನಿಯರ್ಲಿ ನಾನು ಒಂದು ಇಲ್ಲಿ ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ನ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಒಂದು ಒಳ್ಳೆ ಫ್ಲೇವರ್ ಬರ್ತಾಯಿದೆ ಸೊ ನೋಡ್ಬೋದು ನೀವು ತಿಕ್ಕಾಗ್ತಾಯಿದೆ ಸೊ ಇದೆಲ್ಲ ತಿಕ್ಕಾಗೋಕ್ಕೆ ನಿಯರ್ಲಿ ನಾನು ಹಾಗೆ ಹೇಳಿದಾಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ತೊಗೊಳುತ್ತೆ ಸೊ ಇವಾಗ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ನೀರು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿದೆ ಈ ಟೈಮಲ್ಲಿ ನಾನು ಒಂದು ಕಪ್ ಆಗೋಷ್ಟು ಎಳ್ಳೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಳ್ಳು ಸೆಸಮೆ ಸೀಡ್ ಆಯಿಲು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪುಳಿಯೋಗರೆ ಗೊಜ್ಜಿಗೆ ಸೊ ಹಾಗಾಗಿ ನೀವು ಎಳ್ಳೆಣ್ಣೆ ಸೇರಿಸ್ಕೊಳ್ಳಿ ಇಲ್ಲ ನಾನು ನಾರ್ಮಲ್ ಆಯಿಲಲ್ಲೇ ಮಾಡ್ತೀನಿ ಅಂತ ಅಂದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಒಂದು ಟೇಬಲ್ ಒಂದು ಫುಲ್ ಕಪ್ ಆಗೋಷ್ಟು ಎಳ್ಳೆಣ್ಣೆ ಸೇರಿಸ್ಕೊಂಡು ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇರ್ತೀನಿ ನೋಡ್ಬೋದು ನೀವು ಗ್ರೇವಿ ಒಂದು ಪುಳಿಯೋಗರೆ ಗೊಜ್ಜು ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೀವು ಇದು ಕುದಿಸ್ತಾನೆ ಇದ್ರೆ ತೆಳ್ಳಗೆ ಫೀಲ್ ಆಗುತ್ತೆ ಸೊ ಕಲರು ಕೂಡ ಚೇಂಜ್ ಆಗಿದೆ ಒಳ್ಳೆ ಸ್ಮೆಲ್ಲು ಕೂಡ ಬರ್ತಾಯಿದೆ ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಟೇಸ್ಟ್ ಕೂಡ ನೋಡ್ಕೊಳ್ಳಿ ಎಲ್ಲಾನು ಕರೆಕ್ಟ್ ಆಗಿ ಬಂದ ಮೇಲೆ ಸ್ಟವ್ ನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ ಮತ್ತೆ ಪ್ಯಾನ್ ನ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆ ಹಾಕೋದಕ್ಕೆ ಸೊ ಎಣ್ಣೆ ಎಳ್ಳೆಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಎಲ್ಲ ಸಿಡಿದ ನಂತರ ನಾನಿವಾಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀರಿತ್ತೇನೋ ಎಣ್ಣೆಯಲ್ಲಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಕಡಲೆ ಬೀಜ ಫ್ರೈ ಆದ ನಂತರ ಕಡಲೆಬೇಳೆ ಬೇಳೆ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ ಫಸ್ಟಿಗೆ ಕಡಲೆಬೇಳೆ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸೊ ಸೀದಿಸ್ಬಾರ್ದು ಬಟ್ ರೋಸ್ಟ್ ಆಗಬೇಕು ಸೊ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಕಂಪ್ಲೀಟ್ಲಿ ಆಪ್ಷನಲ್ ನೀವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡು ಹಾಗೇ ಇಟ್ಕೋಬೋದು ಇದು ಒಗ್ಗರಣೆನ ನೀವು ಪುಳಿಯೋಗರೆ ಮಾಡೋ ಟೈಮಲ್ಲಿ ಮಾಡ್ಕೊಬೋದು ಬಟ್ ನಾನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಸೊ ಇವಾಗ ಇಲ್ಲಿ ಕೊಬ್ಬರಿ ತುರಿ ಹಾಗೂ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಕೊಬ್ಬರಿ ಆಪ್ಷನಲ್ ಹಾಗೆಯೇ ಕರ್ಬೇವಿನ ಸೊಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹರ್ಷನದ ಪುಡಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಫ್ರೈ ಆದ ನೆಕ್ಸ್ಟ್ ಮೂಮೆಂಟು ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಬಿಸಿ ಬಿಸಿ ಆದ ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಸೊ ದಿಢೀರಂತ ಅಂತ ನೀವು ಮಾಡಿ ಇಟ್ಕೊಳ್ಬೋದು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಮಿನಿಮಮ್ ಒನ್ ಮಂತ್ವರೆಗೂ ಇದು ಕೆಡೋದಿಲ್ಲ ಸೊ ಕಂಪ್ಲೀಟಾಗೆ ತಣ್ಣಗಾದ ನಂತರನೇ ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ ಸೊ ನೀರು ಕೂಡ ಟಚ್ ಮಾಡಿಕೊಡ್ದು ಸೊ ಹಳಸೋ ಚಾನ್ಸಸ್ ಇರುತ್ತೆ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಇನ್ ಕೇಸ್ ವಿಡಿಯೋಏನವರು ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಸಿಗ್ತೀನಿ ಮುಂದೆ ಬಾಯ್ ಟೇಕ್ ಕೇರ್